ನಮಸ್ಕಾರ ವೀಕ್ಷಕರೇ ಅಸ್ತ್ರ ಟಿವಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸರಿ ಅದೆಲ್ಲ ಬಿಟ್ಟು ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇವತ್ತಿಗೂ ಒಂದಷ್ಟು ಔಟ್ ಆಗಿದೆ ಮುಂಚಿದ್ದಂಥ ವೇಸ್ಟ್ ಮ್ಯಾನೇಜ್ಮೆಂಟ್ ನೋಡೋರು ಬರೀ ಕಸ 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 ಅಂತ ಕಸದಿಂದ ರಸ ಮಾಡಿದಂಥ ಒಂದು ಪ್ರಯೋಗ ನಿಮ್ಗೆ ಆಗುತ್ತೆ ಏನದು ಸಹಜವಾಗಿ ಮೂವತ್ತೆರಡು ವರ್ಷಗಳಿಂದ ಗಾರ್ಬೇಜ್ ಮಾಫಿಯಾ ಕಂಟ್ರೋಲಲ್ಲಿ ಇರುವಂಥ ಒಂದು ಬೆಂಗಳೂರು ಮಹಾನಗರ ಪಾಲಿಕೆ ಪ್ರತಿ ವರ್ಷ ಸುಮಾರು ಸಾವಿರದ ನೂರು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಸಾರ್ವಜನಿಕ ತೆರಿಗೆ ಹಣವನ್ನು ಕೇವಲ ತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಕಾರ್ಯಕ್ಕೆ ಅಂತ ಬಳಸ್ತಾ ಇರ್ತಕ್ಕಂಥದ್ದು ವಾಸ್ತುವಾಗಿ ಮುನ್ನೂರು ಕೋಟಿಗಿಂತಲೂ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಪಿ ಎ ಎಲ್ಲಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕ್ಕದ ಮೇಲೆ ನಮ್ಮ ಪರ ಜಯ ಆಯಿತು ಅದಾದ ನಂತರ ಗುತ್ತಿಗೆಗಳೆಲ್ಲ ರದ್ದಾಗಿ ಇವಾಗ ಟೆಂಡರ್ಗಳನ್ನು ಕರೆದಿರ್ತಕ್ಕಂಥದ್ದು ಬೇರೆ ಆದರೆ ಕಸ ನಮಗೆ ಚಿನ್ನಕ್ಕಿಂತಲೂ ಹೆಚ್ಚಿನ ಬೆಲೆ ಇರ್ತಕ್ಕಂಥ ಒಂದು ವಸ್ತು ಆದರೆ ನಾವು ಕಸ ಅಂತ ಅದನ್ನು ಇದು ಮಾಡಿ ಅದನ್ನ ಎತ್ಕೊಂಡೋಗಿ ಮಂಡೂರಂಥ ಪ್ರದೇಶದಲ್ಲಿ ಕಲ್ಲಳ್ಳಿ ಅಂತ ಪ್ರದೇಶದಲ್ಲಿ ಅಥವಾ ಬೆಳ್ಳಳ್ಳಿ ಅನ್ನೋ ಪ್ರದೇಶದಲ್ಲಿ ಹಾಕಿ ಆ ಸುತ್ತಮುತ್ತಲ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಅಲ್ಲಿನ ನಾಗರಿಕರ ಜನಜೀವನವನ್ನು ದುಸ್ತರ ಮಾಡ್ತಾ ಇದ್ದೀವಿ ಅಲ್ಲಿನ ನೀರಿನ ಅಂತರ್ಜಲವನ್ನು ಕಲುಷಿತ ಮಾಡ್ತಾ ಇದ್ದೀವಿ ಆದರೆ ಅದನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿದ್ರೆ ಅದು ಬೆಂಗಳೂರು ಮಹಾನಗರಕ್ಕೆ ಆಸ್ತಿ ತೆರಿಗೆಗಿಂತಲೂ ಅತಿ ಹೆಚ್ಚು ವರಮಾನವನ್ನು ತಂದುಕೊಡೋ ಪ್ರಯೋಗ ನಿಮ್ಮ ವಾರ್ಡಲ್ ಆಗಿದೆ ಆಗಿದೆ ಏನಾಗಿದೆ ಅದೇ ಅದನ್ನು ನಾನು ಏನು ರುಜುವಾತ್ ಮಾಡಿದ್ದೀವಿ ಅಂತಂದರೆ ಬೆಂಗಳೂರಿನ ಬೆಂಗ್ ಬಿ ಬಿ ಎಂ ಪಿಗೆ ಆದಾಯ ತೆರಿಗೆ ಹೊರತುಪಡಿಸಿದ್ರೆ ಎರಡನೇ ಅತಿ ಹೆಚ್ಚು ಆದಾಯದ ಮೂಲ ಕಸ ಅನ್ನೋದನ್ನು ರುಜುವಾತ್ ಮಾಡಿದ್ದೀವಿ ಯಡಿಯೂರು ವಾರ್ಡಲ್ ಪ್ರತಿನಿತ್ಯ ಐದು ಟನ್ ತ್ಯಾಜ್ಯ ಸಂಗ್ರಹ ಆಗುತ್ತೆ ಆ ತ್ಯಾಜ್ಯ ನೀವು ಡಂಪ್ ಇದು ಡಂಪಿಂಗ್ ಯಾರ್ಡ್ಗೆ ಹೋದರೆ ಅಥವಾ ಸಂಸ್ಕರಣಾ ಘಟಕಕ್ಕೆ ಹೋದಾಗ ಸಾ ಸಾಗಾಣಿಕೆಗೆ ನಾಲ್ಕೂವರೆ ಲಕ್ಷ ಖರ್ಚಾಗೋದು ಅದು ಆಯಿತು ಅದ್ರ ಜೊತೆಗೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ಟನ್ ಐದು ಐದು ಟನ್ಗಳಷ್ಟು ಕಸವನ್ನು ನಾವು ಇಲ್ಲಿ ಸಂಸ್ಕರಣೆ ಮಾಡ್ತಾ ಅದರಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಪ್ರತಿ ಗಂಟೆಗೆ ಇನ್ನೂರೈವತ್ತು ಐವತ್ತು ವಿದ್ಯುತ್ ಶಕ್ತಿಯಂತೆ ಹನ್ನೆರಡು ಗಂಟೆಗಳ ಕಾಲ ಮೂರು ಸಾವಿರ ಕಿಲೋವೆಟ್ ವಿದ್ಯುತ್ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಸಾವಿರದ ಎಂಟುನೂರು ಇನ್ನೂರು ಕಿಲೋವೆಟ್ ವಿದ್ಯುತ್ ಶಕ್ತಿಯಲ್ಲಿ ನಾವು ಇವತ್ತು ಸಾವಿರದ ಎಂಟುನೂರು ಕಿಲೋವೆಟ್ ವಿದ್ಯುತ್ ಶಕ್ತಿಯಲ್ಲಿ ಹದಿನಾಲ್ಕು ಉದ್ಯಾ ಹದಿನೈದು ಉದ್ಯಾನವನಗಳು ಹದಿನೈದು ಹದಿನೇಳು ಬಿಬಿಎಂಪಿ ಕಟ್ಟಡಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಕೆ ಮಾಡೋದ್ರ ಮೂಲಕ ಬೆಸ್ಕಾಂ ಮುಕ್ತ ವಿದ್ಯುತ್ ಬೆಸ್ಕಾಂ ವಿದ್ಯುತ್ ಮುಕ್ತ ವಾರ್ಡ್ ಅಂತ ಯಡಿಯೂರು ವಾರ್ಡನ್ನು ಮಾಡಿದ್ದೀವಿ ಅದ್ರ ಮೂಲಕ ಮೂವತ್ತು ನಾಲ್ಕು ಲಕ್ಷ ಅಷ್ಟು ಹಣ ಉಳಿತಾಯಾಗ್ತಾಯಿದೆ ಒಂದು ನಾಲ್ಕೂವರೆ ಲಕ್ಷ ರೂಪಾಯಿ ಅದಕ್ಕಾದರೆ ಮೂವತ್ತ್ನಾಲ್ಕು ಲಕ್ಷ ಅಷ್ಟು ಕಟ್ಟಡಗಳಿಗೆ ಮತ್ತು ಉದ್ಯಾನವನಗಳಿಗೆ ಪ್ರತಿ ತಿಂಗಳು ನಾವು ಬೆಸ್ಕಾಂ ಸಂಸ್ಥೆಗೆ ಪಾವತಿ ಮಾಡ್ತಾ ಇದ್ದಂಥ ವಿದ್ಯುತ್ ಶುಲ್ಕ ಅದು ಉಳಿತಾಯ ಆಗ್ತಾ ಇದೆ ಅದ್ರ ಜೊತೆಗೆ ಆ ತ್ಯಾಜ್ಯ ದ್ರಾವಣದಿಂದ ಸ್ಲೆರಿ ಉತ್ಪತ್ತಿ ಆಗುತ್ತೆ ತ್ಯಾಜ್ಯ ದ್ರಾವಣ ಹಸಿ ತ್ಯಾಜ್ಯದಿಂದ ಆ ತ್ಯಾಜ್ಯ ದ್ರಾವಣವನ್ನು ಕೆರೆಯಲ್ಲಿ ಸಾವಯವ ಗೊಬ್ಬರ ಘಟಕ ಅಂತ ನಾವು ನಿರ್ಮಾಣ ಮಾಡಿ ಪ್ರತಿದಿನಕ್ಕೆ ನಲವತ್ತು ಸಾವಿರ ಲೀಟರ್ಗಳಷ್ಟು ವಿಶ್ವದ ಅದ್ಭುತವಾದಂಥ ಸಾವಯವ ಗೊಬ್ಬರವನ್ನು ನಾವು ತಯಾರು ಮಾಡೋದ್ರ ಮೂಲಕ ಬಿ ಬಿ ಎಂ ಪಿ ದಕ್ಷಿಣ ವಲಯದಲ್ಲಿರ್ತಕ್ಕಂಥ ಇನ್ನೂರ ಐವತ್ತಾರು ಉದ್ಯಾನವನಗಳಿಗೆ ಪ್ರತಿನಿತ್ಯ ನಾವು ಈ ಸಾವಯವ ಗೊಬ್ಬರವನ್ನು ಪೂರೈಕೆ ಮಾಡೋದ್ರ ಮೂಲಕ ನಾವು ಕಸ ಕಸ ಶೇಖರಣೆ ಆಗಲಿ ಯಾವ್ದು ಇಟ್ಕೊಳಕ್ಕೆ ರೆಡಿ ಇಲ್ಲ ಎಲ್ಲ ಪಕ್ಕದಲ್ಲಿ ಯಾವ್ದು ಸೈಟ್ ಇರುತ್ತೆ ಅಲ್ಲಿ ಹಾಕೋದು ಇಲ್ಲ ರೋಡ್ ರೋಡಲ್ಲಿ ಹಾಕೋದು ಅದು ಮಾಡಿ ವೇಸ್ಟ್ ಅಲ್ಲಿ ನಾವು ಆ ಇನ್ನೂರ ಐವತ್ತಾರು ಉದ್ಯಾನವಳಿಗೆ ಎಪ್ಪತ್ತೊಂದು ಲಕ್ಷ ರೂಪಾಯಿ ಅಷ್ಟು ರಾಸಾಯನಿಕ ರಸಗೊಬ್ಬರ ಖರ್ಚು ಮಾಡ್ತಾ ಇತ್ತು ಆ ಎಪ್ಪತ್ತೊಂದು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಈ ಇಲ್ಲಿ ಇನ್ನೂರೈವತ್ತಾರು ಉದ್ಯಾನವನಗಳಿಗೆ ಸಾವಯವ ಗೊಬ್ಬರ ಪೂರೈಕೆ ಆಗ್ತಾ ಇರೋದ್ರಿಂದ ಆ ಗುಣ ಆ ಮರಗಳ ಗುಣಮಟ್ಟ ರೋಗರಹಿತವಾದಂಥದ್ದು ಮತ್ತು ಫಲ ಒಂದಕ್ಕೆ ಎರಡು ಪಟ್ಟು ಈ ರೀತಿಯ ಹೆಚ್ಚು ಭೂಮಿ ಫಲವತ್ತತೆ ಹೆಚ್ಚಾಗುವಂಥ ಇದೆಲ್ಲ ಅದ್ಭುತವಾದಂಥ ಗುಣಗಳು ಹೊಂದಿರ್ತದೆ ಹೀಗಾಗಿ ಆ ತ್ಯಾಜ್ಯ ದ್ರಾವಣ ಅಂದರೆ ಗೊಬ್ಬರ ಪೂರೈಕೆಯಿಂದ ಎಪ್ಪತ್ತೊಂದು ಲಕ್ಷ ರೂಪಾಯಿ ಉಳಿತಾಯ ಇದೆ ಮತ್ತು ವಿದ್ಯುತ್ ಶಕ್ತಿ ತಯಾರಿಕೆಯಿಂದ ಮೂವತ್ತ್ನಾಲ್ಕು ಲಕ್ಷ ಅಷ್ಟು ಏನು ಉಳಿತಾಯ ಆಗ್ತಾಯಿದೆ ಸಾವಿರದ ಇನ್ನೂರು ಕಿಲೋವೀಟರ್ ವಿದ್ಯುತ್ ಶಕ್ತಿಯನ್ನು ಬೆಸ್ಕಾಂ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಒಂದು ಎಂಟು ಲಕ್ಷ ರೂಪಾಯಿಷ್ಟು ಹಣ ನಮ್ಮ ಬಿ ಬಿ ಎಂ ಸಿಗುತ್ತೆ ಒಂದು ವಾರ್ಡ್ ಕಷ್ಟದಿಂದ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ತಿಂಗಳಿಗೆ ಅಂತಂದರೆ ವರ್ಷಕ್ಕೆ ಸುಮಾರು ಹದಿಮೂರು ಕೋಟಿ ಅಂತಂದರೆ ನೂರ ತೊಂಬತ್ತೆಂಟು ವಾರ್ಡ್ಗೆ ಎಷ್ಟಾಯಿತು ನಿಮಗೆ ಬಿಟ್ಟಿದ್ದು ಕನಿಷ್ಠ ಸಾವಿರದ ನೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಷ್ಟನಾ ನಾವು ಕಸದಿಂದ ಆ ವಾರ್ಡಲ್ಲಿ ಉತ್ಪತ್ತಿ ಆಗೋಂಥ ಕೇವಲ ನಲವತ್ತು ಐವತ್ತು ಅಥವಾ ನಲವತ್ತು ಅರುವತ್ತು ಜಾಗ ಇದ್ದರೆ ಸಾಕು ಪ್ರತಿಯೊಂದು ವಾರ್ಡಲ್ಲಿ ಬಿ ಬಿ ಬಿಟಿ ಇದು ನಾವು ಸ್ವಲ್ಪ ಏಯ್ಟಿ ಬೈ ಸಿಕ್ಸ್ಟಿ ಜಾಗದಲ್ಲಿ ಮಾಡಿದ ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಅದು ಜಾಸ್ತಿ ನಮಗೆ ನಾ ಎರಡೂವರೆ ಸಾವಿರ ಸ್ಕೋರ್ ಫೀಟ್ ಜಾಗ ಇದ್ದರೂ ಸಾಕು ಎರಡು ಸಾವಿರ ಎರಡು ಸಾವಿರದ ನಾನ್ನೂರು ಚದರೋಡ್ಲಷ್ಟು ಸಿಕ್ಸ್ಟಿ ಫಾರ್ಟಿ ಜಾಗ ಇದ್ದರೆ ಸಾಕು ಪ್ರತಿಯೊಂದು ವಾರ್ಡಲ್ಲಿ ಕೋರ್ಬೆಂಗಳೂರಲ್ಲಂತೂ ಹತ್ತು ಹದಿನೈದು ಈ ಥರ ಖಾಲಿ ಜಾಗಗಳು ಬಿ ಬಿ ಎಂ ಪಿದೆ ಪ್ರತಿಯೊಂದು ವಾರ್ಡಲ್ಲಿ ಥರ ಇದ್ರ ಜೊತೆಗೆ ನಮ್ಮಲ್ಲೇ ಏನು ಸಸಿಗಳು ಮರಗಳಿದೆ ನಮ್ಮ ವಾರ್ಡಲ್ಲಿರುವಂಥ ಬೀದಿಲಿರ್ತಕ್ಕಂಥ ಮರಗಳು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಮರಗಳಿದೆ ಅಲ್ಲಿ ಉದುರುವಂಥ ಎಲೆಗಳನ್ನು ಶೇಖರಣೆ ಮಾಡಿ ಎರೆಹುಳು ಗೊಬ್ಬರ ಘಟಕ ಅಂತ ಮಾಡಿದ್ದೀವಿ ಅಲ್ಲಿ ಪ್ರತಿನಿತ್ಯ ನಾಲ್ಕು ಟನ್ನಷ್ಟು ಎರೆಹೊಳು ಗೊಬ್ಬರವನ್ನು ತಯಾರು ಇದ್ದೀವಿ ಇದು ನಮ್ಮ ವಾರ್ಡಲ್ಲಿ ಇನ್ನು ಒಣಕಾಸ ಏನು ಮಿಗತ್ತೆ ಅದರಲ್ಲಿ ಒಂದು ನಾಲ್ಕು ಜನ ನಮ್ಮ ಕಾ ನಮ್ಮ ಸ್ನೇಹಿತರು ನಮ್ಮ ನನ್ನ ನಮ್ಮ ವಾರ್ಡಿನ ನಿರುದ್ಯೋಗಿ ಯುವಕರಿಗೆ ಒಂದು ಬದುಕನ್ನು ರೂಪಿಸ್ಕೊಟ್ಟಿದೆ ಯಾವ ಥರ ಅಂತಂದರೆ ಬಿಳಿ ಬಣ್ಣದ ಅಂದರೆ ನೀರಿನ ಬಣ್ಣದ ಪ್ಲಾಸ್ಟಿಕ್ ಕವರ್ಗಳನ್ನು ಇದಕ್ಕೆ ಒಂದು ಬೆಲೆ ಎರಡು ರೂಪಾಯಿ ಎಪ್ಪತ್ತೈದು ಪೀಸಾ ಒಂದು ಕೆ ಜಿಗೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಕವರ್ಗಳಿಗೆ ಪ್ಲಾಸ್ಟಿಕ್ ಪೇಪರ್ಗಳಿಗೆ ಎರಡು ರೂಪಾಯಿ ಇಪ್ಪತ್ತೈದು ಪೀಸ ತಿರುಪೂರ್ ಅಂತ ತಮಿಳ್ನಾಡಲ್ಲಿದೆ ಅಲ್ಲಿ ಬಟನ್ಗಳು ತಯಾರು ಮಾಡುವಂಥ ಕಂಪ್ನಿಗಳಿಗೆ ಅವ್ರ ಜೊತೆ ಇದು ಮಾಡಿಸ್ಕೊಟ್ಟಿದ್ದೀವಿ ಅವರು ಇದನ್ನು ಹೆಕ್ಕಿ ತೆಗೆದು ಅದಕ್ಕೆ ಮಾರಾಟ ಮಾಡ್ತಾರೆ ಪ್ರತಿಯೊಬ್ಬ ಹುಡುಗ ಏಳ್ನೂರಿಂದ ಏಳ್ನೂರೈವತ್ತು ರೂಪಾಯಿ ನಾಲ್ಕು ಜನ ಪ್ರತಿದಿನ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಜನಕ್ಕೂ ಬ ರೂಪ ಬದುಕನ್ನು ರೂಪಿಸ್ಕೊಡ್ಬೋದು ಈ ಜೈವಿಕ ಅನಿಲ ಘಟಕದಿಂದ ಒಂದು ಹತ್ತು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಈ ಒಣಕಸ ಸಂಗ್ರಹದಿಂದ ಈ ಇದನ್ನು ಪ್ರತ್ಯೇಕ ಮಾಡೋ ಪ್ಲಾಸ್ಟಿಕ್ ಕವರ್ಗಳನ್ನು ಪ್ರತ್ಯೇಕ ಮಾಡೋ ನಾಲ್ಕು ಜನಕ್ಕೆ ಅವಕಾಶ ಸಿಕ್ಕಿದೆ ಎರೋಳು ಗೊಬ್ಬರ ಘಟಕದಿಂದ ನಾಲ್ಕು ಜನಕ್ಕೆ ಅವಕಾಶ ಸಿಕ್ಕಿದೆ ಸಾವಯವ ಗೊಬ್ಬರ ಘಟಕದಿಂದ ಆರು ಜನಕ್ಕೆ ಕೆಲಸ ಸಿಕ್ಕಿದೆ ಈ ರೀತಿ ಒಂದು ವಿದ್ಯುತ್ ಶಕ್ತಿಯಿಂದ ಒಂದು ಕೋಟಿ ಹತ್ತು ಲಕ್ಷ ಒಂದು ಕಸದಿಂದ ಒಂದು ವಾರ್ಡ್ ಕಸದಿಂದ ಒಂದು ಕೋಟಿ ಹತ್ತು ಲಕ್ಷ ಉಳ್ಟಾಯವ್ರ ಜೊತೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ನಿರುದ್ಯೋಗಿ ಯುವಕರಿಗೆ ಬದುಕನ್ನು ರೂಪಿಸ್ಕೊಟ್ಟಿದೆ ಇಂಥ ಇಚ್ಛಾಶಕ್ತಿ ಇಟ್ಕೊಂಡು ಮಾಡಿದ್ರೆ ಕಸ ಒಂದು ಕೆ ಜಿ ಎಫ್ ಚಿನ್ನದ ಗಣಿಗಿಂತಲೂ ಅದ್ಭುತವಾದಂಥ ಚಿನ್ನದ ಗಣಿ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ದೇಶದ ಏಕೈಕ ವಿದ್ಯುತ್ ಚ ಕಸದಿಂದ ವಿದ್ಯುಚ್ಛಕ್ತಿಯನ್ನು ತಯಾರು ಮಾಡೋ ಘಟಕ ಅನ್ನೋ ಖ್ಯಾತಿ ಪಾತ್ರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಇಲ್ಲಿ ತನಕ ಮೂರು ಬಾರಿ ಸಂಸದೀಯ ಮಂಡಳಿಯ ಸದಸ್ಯನ ಆರ್ ಕೆ ಮಿಶ್ರಾ ಅವರ ನೇತೃತ್ವದಲ್ಲಿ ಅಂದರೆ ನವೀಕರಿಸಬಹುದಾದ ಇಂಧನ ಅಂದರೆ ರಿನ್ಯೂಯಬಲ್ ಎನರ್ಜಿ ಡಿಪಾರ್ಟ್ಮೆಂಟ್ನ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಸೀನಿಯರ್ ಮೋಸ್ಟ್ ಐ ಎ ಎಸ್ ಆಫೀಸರ್ ಇನ್ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಗೌರ್ಮೆಂಟಲ್ಲಿ ಅವರು ಇಲ್ಲಿಗೆ ಮೂರು ಸಾರಿ ಭೇಟಿ ಕೊಟ್ಟಿದ್ದಾರೆ ಹೈದರಾಬಾದ್ನ ಸಂಪೂರ್ಣ ತಂಡ ಅಲ್ಲಿನ ಮಹಾಪೌರು ಸೇರಿದಾಗೆ ಅಲ್ಲಿನ ಕಾರ್ಪ್ ಅಲ್ಲಿನ ಕಾರ್ಪೊರೇಷನ್ ಕಮಿಷನರು ಸೇರಿದಾಗೆ ಪೂನಾ ಮಹಾನಗರ ಪಾಲಿಕೆ ಸಂಪೂರ್ಣ ತಂಡ ಇಲ್ಲಿ ತನಕ ಮೂರು ಸಾರಿ ಭೇಟಿ ಕೊಟ್ಟಿದ್ದಾರೆ ಅವರು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲಿನ ಎಲ್ಲ ರೂಪುರೇಷೆಗಳನ್ನು ತಗೊಂಡೋಗಿದ್ದಾರೆ ಅದು ದೊಡ್ಡ ವಿಷಯ ಅಲ್ಲ ಅದು ನಾವು ಮಾಡಿದಾಗ ಕಸ ಸಮಸ್ಯೆನೇ ಅಲ್ಲ ಕಸ ನಮ್ಗೆ ಪರ್ಯಾಯವಾದಂಥ ಒಂದು ಇದು ಸಂಪನ್ಮೂಲ ಅನ್ನೋದು ಆದಾಯದ ಮೂಲ ಅನ್ನೋದು ರಸ ಅದನ್ನ ಉತ್ತಮವಾಗಿ ಯಾವ ರೀತಿ ಏನೇನು ಸೆಗ್ರಿಗೇಟ್ ಮಾಡಿದ್ರೆ ಎಷ್ಟು ಕಾಸ್ಟ್ ಎಲ್ಲ ಉಳಿಯುತ್ತೆ ಇದು ಯಾರು ಅಂದಾಜು ಅಂದಾಜ್ ನೀವಿರೋದಕ್ಕೆ ವಿರೋಧಕ್ಕೆ ಅವಾರ್ಡ್ ಈ ಮಟ್ಟಕ್ಕೆ ಬೆಳೆದಿದೆ ಈಗ ಇದು ಕೊನೆಯದಾಗಿ ಇನ್ನೊಂದು ಎರಡು ವಿಷಯ ನಾನು ಹೇಳಿಲ್ಲ ಅಂದರೆ ಒಂದು ಕಡೆ ಸಂಪೂರ್ಣ ಅಪೂರ್ಣ ಆಗುತ್ತೆ ಇದ್ರ ಜೊತೆ ಜೊತೆಗೇ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಸರ್ಕಾರ ಸರ್ಕಾರ ಮತ್ತು ಅಧಿಕಾರಿಗಳು ಜವಾಬ್ದಾರಿ ಇರತಕ್ಕಂಥ ಸಚಿವರುಗಳು ಎಷ್ಟು ಸಾರ್ವಜನಿಕ ಹಣವನ್ನು ಲೂಟಿ ಮಾಡ್ತಾರೆ ಅಂತ ರುಜುವಾ ಪಡಿಸಲಿಕ್ಕೆ ಬೇರೆ ಬೇರೆ ಯೋಜನೆಗಳ ಅನುಷ್ಠಾನದ ಹೆಸರಿನಲ್ಲಿ ವೈಟ್ ಟಾಪಿಂಗ್ ಇರ್ಬೋದು ಟೆಂಡರ್ ಶೂರ್ ಇರ್ಬೋದು ಈ ರೀತಿಯ ಹೆಸರುಗಳಲ್ಲಿ ಮಾಡ್ತಾರೆ ಅನ್ನೋದನ್ನು ಮೂರು ನಾಲ್ಕು ಭಾಗದಲ್ಲಿ ನಾನು ರುಜುವಾತ್ ಪಡಿಸಿದ್ದೀನಿ ಉದಾಹರಣೆಗೆ ವೈಟ್ ಟಾಪಿಂಗ್ ಅನ್ನೋದು ಅದರಲ್ಲಿ ಈಗ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಖರ್ಚು ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಮೀಟರ್ ಅಗಲದ ರಸ್ತೆಗಳಿಗೆ ಆದರೆ ನಾನು ಮಾಡಿದಾಗ ಹದಿನೈದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯಷ್ಟು ಮೆಜೆಸ್ಟಿಕ್ ಪ್ರದೇಶದಲ್ಲಿ ಗಾಂಧಿನಗರದಲ್ಲಿ ಸುಬೇದರ್ ಚತ್ರೋಡು ಅಣ್ಣಮ್ಮ ದೇವಸ್ಥಾನ ಮುಂದೆ ನೋಡಿದ್ರೆ ಕೇವಲ ಏಳು ಮೀಟರ್ ಆಗ್ಲ ಇರ್ತಕ್ಕಂಥ ರಸ್ತೆಗೆ ಒಂದು ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಅಲ್ಲಿ ಯುಟಿಲಿಟಿಸು ಶಿಫ್ಟ್ ಆಗಿಲ್ಲ ಗುಣಮಟ್ಟ ತುಂಬ ಕಳೆದ ಇದೆ ಅಂಥದ್ರಲ್ಲಿ ಹದಿನೈದು ಕೋಟಿ ಎಂಬತ್ತು ಲಕ್ಷ ಒಂದು ಕಿಲೋಮೀಟ್ರಿಗೆ ಇದರ ವಿರುದ್ಧ ನಾನು ಹೋರಾಟ ಮಾಡಿ ಪ್ರಕರಣ ದಾಖಲಿಸ್ರ ಜೊತೆಗೆ ಆರು ಕೋಟಿ ರೂಪಾಯಲ್ಲಿ ನಾವು ಒಂದು ಕಿಲೋಮೀಟ್ರನ್ನ ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚು ಗುಣಮಟ್ಟದೊಂದಿಗೆ ಪೂರ್ಣ ಮಾಡ್ಬೋದು ಎರಡೂವರೆ ಪಟ್ಟು ಚಾಲೆಂಜ್ ಮಾಡಿ ನಾವಿವತ್ತು ಸೌತ್ ಆಂಡ್ ವೃತ್ತ ಅಂದರೆ ತಿನಂ ಶ್ರೀಕಂಠ ವೃತ್ತದಿಂದ ದಾರಾಬೇಂದ್ರ ವೃತ್ತ ಅಂದರೆ ಥರ್ಡ್ ಬ್ಲಾಕ್ ಸರ್ಕಲ್ ತನಕ ಒಂದು ಕಿಲೋಮೀಟ್ರ್ ಉದ್ದದ ರಸ್ತೆಯನ್ನು ಅದು ಇಪ್ಪತ್ನಾಲ್ಕು ಮೀಟರ್ ಆಗಲ್ಲದ ರಸ್ತೆಯನ್ನು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಕೇವಲ ಆರು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಯಲ್ಲಿ ಮಾಡಿ ಮುಗಿಸಿದ್ವು ಅಲ್ಲಿ ರೆಗ್ಯುಲರ್ ವೈಟ್ ಟಾಪಿಂಗ್ ರಸ್ತೆಗಳಲ್ಲಿ ಲಂಬ ಉದ್ಯಾನ ಅಂದರೆ ವರ್ಟಿಕಲ್ ಗಾರ್ಡನ್ ಇಲ್ಲ ನಮ್ಮಲ್ಲಿ ವರ್ಟಿಕಲ್ ಗಾರ್ಡನ್ ಇದೆ ಅಲ್ಲಿ ಬಫರ್ ಝೋನಲ್ಲಿ ಫಾರ್ಟಿ ಎಮ್ ಎಮ್ ಥಿಕ್ನೆಸ್ ಇರೋದಂಥ ಟೈಲ್ಸ್ ಹಾಕಿದ್ದಾರೆ ಇಲ್ಲಿ ನಲವತ್ತು ಟನ್ ವೇಸ್ಟೇಜ್ ತಡೆಯುವಂಥ ನೂರು ಮೂರು ಎಮ್ ಎಮ್ ಥಿಕ್ನೆಸ್ನ ಕಾಬೂಲ್ ಸ್ಟೋನ ಬಫರ್ಝೋನಲ್ಲಿ ಹಾಕಿರ್ತಕ್ಕಂಥದ್ದು ಅಲ್ಲಿ ಟೆನ್ ಎಮ್ ಎಮ್ ತಿಕ್ನೆಸ್ನ ಪಾದಚಾರಿ ಮಾರ್ಗದ ಟೈಲ್ಸ್ ಅಳವಡಿಸಿದ್ದಾರೆ ಇಲ್ಲಿ ಫಾರ್ಟಿ ಎಮ್ ಎಮ್ ತಿಕ್ನೆಸ್ನ ಟೈಲ್ ಅಳವಡಿಸಿದ್ದಾರೆ ಅಲ್ಲಿ ಅಲ್ ಇಡಿ ಬೀದಿ ದೀಪಗಳಿಲ್ಲ ಇಲ್ಲಿ ಉದ್ದಕ್ಕೂ ಪ್ರತಿ ನಲ್ವತ್ತಡಿಗೊಂದು ಎಲ್ ಇ ಡಿ ಬೀದಿ ದೀಪಗಳನ್ನ ಅಳವಡಿಸಿ ಕೇವಲ ಎರಡೂ ಭಾಗದಲ್ಲಿ ಒಳ ಒಳಚರಂಡಿ ಕೊಳವೆ ಕುಡಿಯೋ ನೀರನ್ನು ಕೊಡಬೇಕಾಗಲೇ ಎರಡೂ ಭಾಗದಲ್ಲಿ ನಾಳೆ ರಸ್ತೆ ಆಗಿಬಾರ್ದು ಅಂತ ಹೇಳಿ ಅದನ್ನು ಅಳವಡಿಸೋದ್ರ ಜೊತೆಗೆ ಆರಾರು ಡಕ್ಟ್ರುಗಳನ್ನು ನಾವು ಮಾಡಿದ್ದೀವಿ ಓ ಎಫ್ ಸಿ ಕೇಬಲ್ ಇರ್ಬೋದು ಕೆ ಪಿ ಟಿ ಸಿ ಅಲ್ಲು ಬೆಸ್ಕಾಮು ಬಿ ಎಸ್ ಎನ್ ಎಲ್ ಯಾವುದೇ ಇದ್ದರು ರಸ್ತೆ ಆಗಿದ್ದೀರಾ ಆ ಡಕ್ಟ್ರುಗಳನ್ನ ಹಾಕೊಳ್ಳೋಕೆ ಎರಡು ಕಡೆ ಆರಾರು ಆರು ಒಂದು ಅಡಿ ವ್ಯಾಸದ ಡಕ್ಟ್ರುಗಳನ್ನು ಅಳವಡಿಸೋದ್ರ ಮೂಲಕ ಒಂದು ಕಿಲೋಮೀಟ್ರಿಗೆ ಹಳೆ ಹಳೆ ಐದಾರು ವರ್ಷಗಳ ಕೆಳಗೆ ಈಗ ಮಾಡಿರ್ತಕ್ಕಂಥ ಐದಾರು ವರ್ಷಗಳ ಕೆಳಗೆ ಒಂದು ಕಿಲೋಮೀಟ್ರಿಗೆ ಹತ್ತು ಕೋಟಿ ರೂಪಾಯಿ ರೂಪಾಯಿಂಗೆ ಈಗ ಹದಿಮೂರಿಂದ ಹದಿನಾಲ್ಕು ಐದು ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿ ಅಷ್ಟು ಹಣ ನುಗ್ತಾ ಇದ್ದಾರೆ ಅನ್ನೋದನ್ನು ಪಡಿಸೋದು ಒಂದು ನೀವು ಚರ್ಚ್ ಸ್ಟ್ರೀಟ್ಗೆ ಹೋದಾಗ ಏಳ್ನೂರು ಮೀಟ್ರ್ ಉದ್ದ ರಸ್ತೆಯನ್ನು ಕೇವಲ ಕಾಬೂಲ್ ಸ್ಟೋನ್ ಅಳವಡಿಕೆಗೆ ಹದಿನೇಳು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯಷ್ಟು ನಮ್ಮ ಹಣವನ್ನು ಅವರು ಕಬಳಿಸಿದ್ದಂಥದ್ದು ಅದನ್ನು ಪ್ರಶ್ನೆ ಮಾಡಿ ನೀವು ಬನ್ನಿ ಹಳೆ ಶಾಂತಿ ಥಿಯೇಟ್ರ್ ಅಂತ ಇರಿದೆ ಇವತ್ತು ಸುರಾನ ಕಾಲೇಜ್ ಅಂತ ಅದರ ಹಿಂದುಗಡೆ ಎರಡು ರಸ್ತೆ ಎದುರುಗಡೆ ಎರಡು ರಸ್ತೆ ಶಾಸ್ತ್ರೀನಗರದಲ್ಲಿ ಒಂದು ರಸ್ತೆ ನೂರು ಮೀಟರ್ ಉದ್ದದ ರಸ್ತೆಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಕೇವಲ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆಗಳನ್ನು ಅಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೂರು ಮೀಟರ್ ಮಾಡಿದ್ದೀವಿ ಏಳು ಏಳ್ನೂರು ಮೀಟ್ರ್ಗೆ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮುಗಿಸೋ ಹದಿನೇಳು ಕೋಟಿ ಎಂಬತ್ತು ಲಕ್ಷ ಹದಿನೇಳು ಕೋಟಿ ಎಂಬತ್ತು ಲಕ್ಷ ಅಲ್ಲಿ ಇಪ್ಪತ್ತೈದು ಲಕ್ಷ ಅಲ್ಲಿ ಆದರೆ ಆ ರಸ್ತೆ ಬಂತು ಎಲ್ಲ ದಿನಪತ್ರಿಕೆಗಳಾದ್ರೂ ಫೋಟೋ ಬಂತು ಮೂರೇ ದಿನಕ್ಕೆ ಕಿತ್ತು ಬಂತು ಅಂತ ನಮ್ಮದು ಐದಾರು ವರ್ಷ ಐದು ವರ್ಷ ಆರು ವರ್ಷ ಸಂಪೂರ್ಣ ಆಗಿದೆ ಒಂದು ಟೈಲ್ ಕೂಡ ಇಲ್ಲ ಯಾವ ಆ ರಸ್ತೆಗಳಲ್ಲಿ ಯಾವ ಮನೆ ಹೆಣ್ಮಗಳು ಕೂಡ ರಂಗೋಲಿ ಹಾಕೋದಕ್ಕಿಲ್ಲ ಆ ಥರ ರಂಗೋಲಿ ಹಾಕೋ ರೀತಿಯಲ್ಲಿ ಆ ರಸ್ತೆಯನ್ನು ನಾವು ಸಿಂಗಾರ ಮಾಡೋ ರೀತಿಯಲ್ಲಿ ಅದ್ಭುತವಾದಂಥ ಟೈಲ್ಸ್ಗಳನ್ನು ಹಾಕಿ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಟೆಂಡರ್ ಶೂ ರಸ್ತೆ ಒಂದು ಕಿಲೋಮೀಟ್ರಿಗೆ ಹನ್ನೆರಡು ಕೋಟಿ ಅಷ್ಟು ಖರ್ಚು ಮಾಡಿ ಅದು ಲೂಟಿ ಮಾಡಿರ್ತಕ್ಕಂಥದ್ದು ನೀವು ಸೌತ್ ಏನ್ ವೃತ್ತದಿಂದ ಗಣಪತಿ ದೇವಸ್ಥಾನ ಅಭಯ ಗಣಪತಿ ದೇವಸ್ಥಾನದಿಂದ ಯಡಿಯೂರು ಮಾರ್ಕೆಟ್ ತನಕ ಹೋದರೆ ಮಾದರಿ ಪಾದಚಾರಿ ಮಾರ್ಗ ಮೂರು ಕಿಲೋಮೀಟರ್ ಉದ್ದ ಪಾದಚಾರಿ ಮಾರ್ಗವನ್ನು ಕೇವಲ ಒಂದು ಕಿಲೋಮೀಟ್ರಿಗೆ ಕೇವಲ ತೊಂಬತ್ತೈದು ಲಕ್ಷ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಮೋರಿ ಅಲ್ಲಿ ಡ್ರೈನ್ ಇಲ್ಲ ನಮ್ಮ ಡ್ರೈನ್ ಇದೆ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ ಅಲ್ಲಿ ಪ್ರತಿ ಮೂವತ್ತಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ ಇದೆ ಅಲ್ಲಿ ಸೀನಿಯರ್ ಇದು ಡಯಾಬಿಟಿಕ್ ಪೇಷೆಂಟ್ಸ್ ಕೂತ್ಕೊಳ್ಳಕ್ಕೆ ವಿಶ್ರಾಂತಿ ಪಡ್ಕೊಳ್ಳಕ್ಕೆ ಚೇರ್ಗಳಿಲ್ಲ ಇಲ್ಲಿ ಪ್ರತಿ ಅಡಿಗೆ ಒಂದು ನಮ್ಮ ಬೆಂಚ್ ಕಲ್ಲು ಬೆಂಚ್ಗಳಿದೆ ಅಲ್ಲಿ ಲಂಬ ಉದ್ಯಾನವಲ್ಲ ಇಲ್ಲಿ ಗಿಡಮೂಲಿಕೆ ಗಿಡಗಳನ್ನ ಹಾಕಿರ್ತಕ್ಕಂಥ ಲಂಬ ಉದ್ಯಾನ ಇದೆ ಅಲ್ಲಿ ಪಾದಚಾರಿಗಳಿಗೆ ಸೇಫ್ಟಿ ಇಲ್ಲ ಇಲ್ಲಿ ಸೇಫ್ಟಿ ಗ್ರಿಲ್ಗಳು ಹಾಕಿದ್ದೀವಿ ಅದ್ಭುತವಾದಂಥ ಒಂಬತ್ತು ಅಡಿ ಅಗಲದ ಪಾದಚಾರಿ ಮಾರ್ಗ ಏಳು ಅಡಿ ಅಗಲದ ಡ್ರೈನು ಮಧ್ಯ ಒಂಬತ್ತು ಅಡಿ ಅಗಲದ ಲಂಬ ಉದ್ಯಾನ ಇದನ್ನು ಕೇವಲ ತೊಂಬತ್ತೈದು ಲಕ್ಷ ರೂಪಾಯಿಗಳಲ್ಲಿ ಆರ್ನಮೆಂಟಲ್ ಲೈಟ್ಸು ಸೇರಿದಂಗೆ ಮಾಡಿ ಮುಗಿಸಿ ಪ್ರತಿಯೊಂದು ಕಿಲೋಮೀಟರ್ ಟೆಂಡರ್ ಶೂರಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ರುಜುವಾತ್ ಅಂತ ಈ ಥರ ಮೂರ್ನಾಲ್ಕು ಯೋಜನೆಗಳನ್ನು ಇವರು ಎಷ್ಟು ಪ್ರಮಾಣದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ನಾನು ತೋರಿಸಿ ಜನರಿಗೆ ರುಜುವಾತ್ ಪಡಿಸಿದ್ದೀನಿ ಇದು ನಾನು ಮಾಡಿರ್ತಕ್ಕಂಥ ನನಗೆ ಮನಸ್ಸಿಗೆ ತೃಪ್ತಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇದು ಒಂದು ವಾರ್ಡಿನ ಕಥೆ ಅಂದರೆ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಮುಂದೆ ಇದು ಒಂದು ವಾರ್ಡಿಂದ ವಿಸ್ತೀರ್ಣಗೊಳ್ಳಬೇಕು ಅನ್ನೋ ಒಂದು ಬಯಕೆ ನಿಮ್ಮಲ್ಲಿದೆ ಖಂಡಿತವಾಗ್ಲೂ ನಾನು ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಕೂಡ ಇದರ ವರಿಷ್ಠರ ಗಮನ ಕೂಡ ತಂದಿದ್ದೀನಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರ ಯಾಕಂದರೆ ಜಯನಗರದ ಒಡನಾಟ ನಿಮಗೆ ಬಹಳಷ್ಟಿದೆ ನೀವು ನಿಮ್ಮ ವಾರ್ಡ್ ಅಂತಲ್ಲ ಜಯನಗರ ಪೂರ್ತಿ ಎಲ್ಲೇ ಹೋದರೂ ಎನ್ ಆರ್ ರಮೇಶ್ ಅವರ ಹೆಸರು ಚರ್ಚೆಲ್ಲಿದೆ ಕಾರ್ಯಕರ್ತರು ಸಂಪೂರ್ಣ ಪರಿಚಯ ಇದೆ ಮತದಾರರ ಸಂಪೂರ್ಣ ಪರಿಚಯ ಇದೆ ಎಂಬತ್ತೇಳು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಪೂರ್ಣ ಪರಿಚಯ ಇದೆ ನೇರವಾಗಿ ಸುಮಾರು ನಲವತ್ತೈದು ಸಾವಿರ ಮತದಾರರ ಜೊತೆ ನಿರಂತರವಾದಂಥ ಸಂಪರ್ಕ ಇಟ್ಕೊಂಡಿದ್ದೀನಿ ಹಾಗಾಗಿ ಅದು ಒಂದು ನಾನು ಕೆಲಸ ಮಾಡಿದಂಥ ಸುಮಾರು ಎರಡು ಸಾವಿರದ ಎಂಟಕ್ಕೂ ಮುಂಚಿತವಾಗಿ ಕೆಲಸ ಮಾಡಿದಂಥ ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಈ ಮೂರು ಚುನಾವಣೆಗಳಲ್ಲಿ ಅಲ್ಲಿ ನಾನು ವಿಜಯ್ ಕುಮಾರ್ ಮತ್ತು ಅನಂತಕುಮಾರ್ ಅವ್ರ ಪರವಾಗಿ ಕೆಲಸ ಮಾಡಿದಂಥವನು ಅದು ಇವತ್ತು ಚಿಕ್ಕಪೇಟೆ ಮತ್ತು ಬಿ ಟಿ ಎಮ್ಗೂ ಸ್ವಲ್ಪ ವ್ಯಾಪಸ್ಕೊಂಡಿದ್ದೆ ಹಳೆ ಜಯನಗರ ಪ್ರದೇಶ ಹಾಗಾಗಿ ಪ್ರತಿಯೊಬ್ಬರು ಪರಿಚಯ ಇದೆ ಆಮೇಲೆ ನನಗೆ ಎಲ್ಲೇ ಹೋದರೂ ಕೂಡ ಮಾಧ್ಯಮಗಳ ಒಂದು ಒಂದು ಆಶೀರ್ವಾದ ನನಗೆ ಬೀದರ್ಗೆ ಹೋದ್ರೂ ನಾನು ಗುರ್ತಿಡೀತಾರೆ ಕೊಡುಗೆ ಗುರ್ತಿ ಹಿಡಿತಾರೆ ಯಾಕಂದರೆ ನಾನು ಮಾಡಿರ್ತಕ್ಕಂಥ ಮಾಧ್ಯಮ ಸಾಕಂದು ಮಾಡಿರ್ತಕ್ಕಂಥ ಹೋರಾಟಗಳು ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ನಾನು ನಿರಂತರವಾಗಿ ನೀವೇ ನೋಡಿದ್ದೀರಾ ಈ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹಗರಣಗಳನ್ನು ದಾಖಲೆಗಳು ಸಹಿತ ಬಯಲುಗಿಳಿದಿರ್ತಕ್ಕಂಥ ಏಕೈಕ ಹೋರಾಟಗಾರ ಅನ್ನೋದು ಅದಕ್ಕೆ ಸಹಜವಾಗಿಯೇ ನಾನು ಹೇಳ್ತೀನಿ ಪದೇ ಪದೇ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಅಂತ ಹೇಳ್ತೀನಿ ಅದರಿಂದ ನನ್ನ ಮಾಡಿರ್ತಕ್ಕಂಥ ಒಂದು ಶ್ರಮ ಪಕ್ಷಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು ಎಲೆಕ್ಷನ್ ಮುಂದಕ್ಕೆ ಹೋದರು ಚಾರ್ಜ್ ಅನ್ನೋ ಒಂದು ಪುಸ್ತಕವನ್ನು ಮಾಡಿದರು ಆ ಚಾರ್ಜ್ ಶೀಟಲ್ಲಿ ಅರುವತ್ನಾಲ್ಕು ಹಗರಣಗಳನ್ನು ಅದನ್ನು ನಮೂದು ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರದ್ದು ಪೂರ್ತಿ ನಾನಿದೆ ನಾನು ಬಯಲುಗಿಳಿದಿದ್ದ ಹಗರಣಗಳು ಒಂದು ಪುಸ್ತಕ ಮಾಡಿದ್ರು ಮೂವತ್ತೇಳು ಲಕ್ಷ ಪುಸ್ತಕಗಳು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮೂವತ್ತೇಳು ಲಕ್ಷ ಪ್ರತ್ಯೇಕವಾಗಿ ಮಾಡಿ ಅದನ್ನು ಮಾಡಿದ್ದು ಈ ಸಲ ಕೂಡ ಚುನಾವಣೆಗೆ ಬೇರೆ ಬೇರೆ ಮೆಟೀರಿಯಲ್ಸ್ ಇಟ್ಕೊಂಡು ಅದರಲ್ಲಿ ಪ್ರಮುಖವಾದಂಥದ್ದು ಕಾಂಗ್ರೆಸ್ ಪಕ್ಷದ ಹಗರಣಗಳು ಅಂತ ಹೇಳಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಭಾಗ ಒಂದು ಭಾಗ ಎರಡು ಅಂತ ಎರಡೂ ಪುಸ್ತಕಗಳಲ್ಲಿ ನಾನು ಬೈಲ್ಗಳಲ್ಲಿರ್ತಕ್ಕಂಥ ಘಟನೆಗಳೇ ಪ್ರಮುಖವಾದಂಥ ವಿಷಯಗಳು ಹಾಗಾಗಿ ನಾನು ಕೂಡ ನನ್ನ ಕೈಲಾದಂಥ ಕೊಡುಗೆಯನ್ನು ಪಕ್ಷಕ್ಕೆ ಕೊಟ್ಟಿದ್ದೀನಿ ಪಕ್ಷ ಕೂಡ ನನಗಷ್ಟೇ ಗೌರವವನ್ನು ಕೊಟ್ಟಿದೆ ಹಾಗಾಗಿ ನಾನು ಕೂಡ ಪ್ರಬಲವಾದಂಥ ಆಕಾಂಕ್ಷೆ ಆಗಿರೋದ್ರಿಂದ ವಿಜಯ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ನನಗೇನಾದ್ರು ಅವಕಾಶ ಮಾಡಿಕೊಟ್ರೆ ಕೇವಲ ಐದು ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ವಾರ್ಡನ್ನು ದಕ್ಷಿಣ ಭಾರತದ ಮಾದರಿ ವಾರ್ಡನ್ನಾಗಿ ಮಾಡಿದ್ದೀವಿ ಕನಿಷ್ಠ ಕರ್ನಾಟಕ ರಾಜ್ಯದ ಮಾದರಿ ಕ್ಷೇತ್ರ ಅನ್ನೋ ಖ್ಯಾತಿಗೆ ಜಯನಗರ ವಿಧಾನಸಭಾ ಕ್ಷೇತ್ರ ಪಾತ್ರ ಆಗೋ ಜೊತೆಗೆ ಸಂಪೂರ್ಣ ಭರಶ ಭ್ರಷ್ಟಾಚಾರ ಮುಕ್ತ ಕ್ಷೇತ್ರವನ್ನಾಗಿ ಅದರಲ್ಲಿ ನಾನು ತಯಾರು ಮಾಡ್ತೀನಿ ಮಾರ್ಪಾಡು ಮಾಡ್ತಾರೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ದಿವಂಗತ ಬಿ ಎನ್ ಕುಮಾರ್ ಅವರು ಹಲವಾರು ಕನಸುಗಳನ್ನು ಜಯನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇಟ್ಕೊಂಡಿದ್ರು ಅವರ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸೋದ್ರಲ್ಲಿ ನಾನು ಯಶಸ್ವಿ ಆಗ್ತೀನಿ ಅವರ ಆಶೀರ್ವಾದ ನನ್ನ ಮೇಲಿದೆ ಅನ್ನೋದು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೆ ಮತದಾರರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಕೆಲಸ ಅದು ಅಲ್ಲಿ ಜೊತೆಗೆ ಒಂದು ಸಾರ ಒಂದು ಆರೋಗ್ಯಕರವಾದಂಥ ವಾತಾವರಣ ನಿರ್ಮಾಣ ಮಾಡೋದು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆಯನ್ನು ಜಾರಿಗೆ ತರೋದು ಜಯನಗರ ಬದಲಾವಣೆ ಕಾಣಬೇಕು ಅಂತ ನಿಂತಿದೆ ಈಗ ಜಯನಗರದ ಒಂದು ಅಸ್ತಿತ್ವ ನಾವು ಹಿಂದೆ ಹೋದಾಗ ಜನತಾ ಪರಿವಾರಕ್ಕಿತ್ತು ಕಾಂಗ್ರೆಸ್ಗಿತ್ತು ಕಾಂಗ್ರೆಸ್ ನಂತರ ಬಿಜೆಪಿ ಬಂತು ಬಿಜೆಪಿಗೆ ಬಂದಾಗ ಎಲ್ಲ ಒಂದು ಕಡೆ ಬ್ರಾಂಡ್ ಆಯ್ತು ಜಯನಗರ ಅಂದ್ರೆ ಬಿಜೆಪಿ ಅನ್ನೋ ಮಟ್ಟಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆಲವೇ ಕೆಲವು ಅಂತರ್ಮತದಿಂದ ಜೆ ಬಿಜೆಪಿ ಯಾಕೆ ಕಾರಣ ನಿಮಗೆ ಗೊತ್ತಿದೆ ಉತ್ತರ ನಿಮ್ಮ ಪ್ರಶ್ನೆ ಇದೆ ಏನು ಅಂತ ಇದು ಅದು ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ ಅಷ್ಟೇ ನಾನು ಸೂಕ್ಷ್ಮವಾಗಿ ಹೇಳುವಂಥದ್ದು ಸಮ್ಮಿಶ್ರ ಸರ್ಕಾರದ ಗೆಲುವು ಅಂತ ಅದು ಎಲ್ಲ ಒಂದು ಕಡೆ ಹೊಂದಾಣಿಕೆ ರಾಜಕಾರಣದ ಗೆಲುವು ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲ ಒಂದು ಕಡೆ ಜಯನಗರ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಕೂಡ ಪ್ರಬಲವಾಗಿ ನನ್ನ ಹೆಸರು ಕೂಡ ಕೇಳಿಬಂದಿದೆ ವರಿಷ್ಠರು ಕೂಡ ಅದನ್ನು ಪರಿಗಣನೆ ಮಾಡ್ತಾರೆ ಅಂತ ಅಂತಿಮವಾಗಿ ಪಕ್ಷದ ವರಿಷ್ಠರು ಏನು ನಿರ್ಧಾರ ತೊಗೊಂಡು ನಾನು ಬದ್ಧವಾಗಿರ್ತೀನಿ ಹಾಗಾಗಿ ಒಂದು ಒಂದಂತೂ ಸತ್ಯ ಒಂದು ವೇಳೆ ನನಗೆ ಅವಕಾಶ ಸಿಕ್ಕಿದ್ರೆ ಐದು ವರ್ಷಗಳಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರ ಮಾದರಿ ವಿಧಾನಸಭಾ ಕ್ಷೇತ್ರ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಭ್ರಷ್ಟಾಚಾರ ಮುಕ್ತವಾಗುತ್ತೆ ಆರೋಗ್ಯಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಎಲ್ಲದಕ್ಕಿಂತ ಮಾಲಿನ್ಯ ಮುಕ್ತ ವಾತಾವರಣಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅಲ್ಲಿ ನಡೆಯುತ್ತೆ ನೀರಿನ ಅಂತರ್ಜಲ ಜಲಮಟ್ಟ ಹೆಚ್ಚತ್ತೆ ಮತದಾರರ ಸ್ನೇಹಿ ವಾತಾವರಣ ನಿರ್ಮಾಣ ಆಗುತ್ತೆ ಜನರ ಸಮಸ್ಯೆಗಳಿಗೆ ಅವರ ಮನೆ ಭಾಗಗಳಲ್ಲೇ ಪರಿಹಾರ ಸಿಗುತ್ತೆ ಇಷ್ಟು ವ್ಯವಸ್ಥೆಗಳಂತೂ ಯಶಸ್ವಿಯಾಗಿ ಈ ಆರು ಅಂಶಗಳ ವ್ಯವಸ್ಥೆ ಅಲ್ಲಿ ಜಾರಿಗೆ ಬರುತ್ತೆ ಯಾವುದೇ ಸಂದೇಶ ಇಲ್ಲ ಹಾಗಾಗಿ ನನಗೆ ಅವಕಾಶ ಕೊಡ್ತಾರೆ ಅಂತ ನಾನು ಬಲವಾಗಿ ನಂಬಿದ್ದೀನಿ ಪಕ್ಷದ ವರಿಷ್ಠರು ಜಯನಗರ ಕಡೆ ನಿಮಗೆ ಒಲವಿದೆ ಆದರೆ ಮತ್ತೊಂದು ಎರಡು ಮೂರು ಕ್ಷೇತ್ರಗಳಲ್ಲೂ ಕೂಡ ಇಲ್ಲಿಗೆ ರಮೇಶ್ ಅವರು ನಿಲ್ತಾರೆ ಅನ್ನೋ ಒಂದು ಇದೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕೂಡ ಅಲ್ಲಿನ ಕಾರ್ಯಕರ್ತರು ಬಹಳಷ್ಟು ಅದ್ರ ಬಗ್ಗೆ ಒತ್ತಾಯ ಮಾಡ್ತಾರೆ ನನ್ನ ಹತ್ರ ಬಂದಿದ್ದಾರೆ ಒತ್ತಾಯ ಮಾಡಿದ್ದಾರೆ ಹಾಗೆ ಪಕ್ಷದ ವರಿಷ್ಠರ ಭೇಟಿ ಒತ್ತಾಯ ಮಾಡಿದ್ದಾರೆ ಅದು ಕೂಡ ಅವರು ಇದೆ ಅಂದರೆ ಒಂದು ಅಂತಿಮವಾಗಿ ಪಕ್ಷ ಏನು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನು ಎಲ್ಲ ತೊಗೊಳ ಆದರೆ ನನ್ನ ಆಯ್ಕೆ ಜಯನಗರ ವಿಧಾನಸಭಾ ಕ್ಷೇತ್ರ ಆದರೆ ಪಕ್ಷದ ವರಿಷ್ಠರು ಏನು ತೊಗೊಳ್ತಾರೆ ನನಗೆ ಎಲ್ಲ ರೀತಿಯ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ನಮ್ಮ ವರಿಷ್ಠರು ನಮ್ಮ ಗುರುಗಳು ಆ ರೀತಿಯಲ್ಲಿ ಒಂದು ಇಬ್ಬರು ಮೂರಿದ್ದಾರೆ ಅವರೆಲ್ಲ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾನು ಬದನಾಗಿರ್ತೀನಿ ಒಂದು ವೇಳೆ ಎಲ್ಲೇ ನನಗೆ ಅವಕಾಶ ಸಿಕ್ಕಿದ್ರು ಆ ಕ್ಷೇತ್ರ ನೂರಕ್ಕೆ ನೂರು ಭ್ರಷ್ಟಾಚಾರ ಮುಕ್ತ ಆಗುತ್ತೆ ಮನೆ ನಿರ್ಮಾಣ ಇರ್ಬೋದು ವಾಣಿಜ್ಯ ಕಟ್ಟಡಗಳಿರ್ಬೋದು ಅಪಾರ್ಟ್ಮೆಂಟ್ಸ್ ಇರ್ಬೋದು ನಿರ್ಮಾಣದಲ್ಲಿ ಒಂದು ಯಾರಿಗೂ ಒಂದು ಲವ್ಲೇಸ್ಟ್ ಎಷ್ಟು ತೊಂದರೆ ಆಗದಿರೋ ರೀತಿಯಂಥ ವ್ಯವಸ್ಥೆ ಇರ್ತದೆ ಹಾಗೆ ನಾನು ಈಗಾಗಲೇ ಹೇಳಿದೆ ವಾತಾವರಣ ಅಲ್ಲಿನ ಪರಿಸರ ಅದ್ಭುತವಾದಂಥ ಪರಿಸರ ನಿರ್ಮಾಣ ಆಗುತ್ತೆ ಜನಸ್ನೇಹಿ ಆಡಳಿತ ನೀಡೋದ್ರಲ್ಲಿ ನೂರಕ್ಕೆ ನೂರು ಜನಪರವಾದಂಥ ಏನೋ ನರೇಂದ್ರ ಮೋದಿಯವರು ದೇಶಕ್ಕೆ ಕೊಟ್ಟಿದ್ದಾರೆ ಅದೇ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಸಿಗತ್ತೆ ಅನ್ನೋದಂತೂ ಶತಸಿದ್ಧ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಟಿಕೆಟ್ ನಿಮಗೆ ಸಿಗ್ಲಿ ಈ ಸಲಿಯ ಅಭ್ಯರ್ಥಿ ನೀವೇ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಆಲ್ ದಿ ವೆರಿ ಬೆಸ್ಟ್ ನಮಸ್ಕಾರ ನಮಸ್ಕಾರ ಸೊ ಇದಾಗಿತ್ತು ವೀಕ್ಷಕರೇ ಎನ್ ಆರ್ ರಮೇಶ್ ಅವರ ಮನದಾಳದ ಮಾತು ಜಯನಗರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಬಲ ಅಭ್ಯರ್ಥಿಯವರು ಟಿಕೆಟ್ ಅವರಿಗೆ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಸ್ತ್ರ ಟಿ ವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ